ಶು ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ್ ಕೌಸಲ್ಯ. ಇವತ್ತು ಎಂ ಸಿ ವಿಜಯ್ ಕೌಸಲ್ಯ ಟೀಮ್ ತಮಿಳ್ನಾಡಿಗೆ ಬಂದಿದೆ. ಇದು ಗುಮಟಾಪುರ, ಈ ಒಂದು ಗುಮಟಾಪುರ ಈರೋಡ್ ಡಿಸ್ಟಿಕ್ಗೆ ಸೇರುವಂಥದ್ದು, ಹಾಗೆ ಇದು ಚಾಮರಾಜನಗರದ ಸಮೀಪ ಇರುವಂಥ ಈ ಒಂದು ಊರು. ಈ ಊರಿನ ವೈಶಿಷ್ಟ್ಯತೆ ಏನು, ಯಾಕೆ ನಾವು ಇವತ್ತು ಈ ಊರಿಗೆ ಬಂದಿದ್ದೀವಿ, ಬನ್ನಿ ತಿಳ್ಕೊಳ್ಳೋಣ. ಅವರದೇ ಆದಂಥ ಆಚರಣೆ ಸಂಪ್ರದಾಯಗಳು ಇರುತ್ತೆ. ಹೇಗೆ ಕರಾವಳಿ ಭಾಗದಲ್ಲಿ ನಾವು ದೈವಾರಾಧನೆಯನ್ನು ಭೂತಾರಾಧನೆಯನ್ನು ನೋಡ್ತೀವಿ, ಹಾಗೆ ಬಯಲುಸೀಮೆಯಲ್ಲಿ ನಡೀತಾ ಇರುವಂಥ ಒಂದು ವಿಶೇಷವಾದಂಥ ಆಚರಣೆ ಸಂಪ್ರದಾಯ ಇವತ್ತು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಹೊರಟಿದ್ದೀವಿ. ಇದೇ ಈಗ ನಾವಿರುವಂಥ ಒಂದು ವಿಶೇಷವಾದಂಥ ಜಾಗ, ಇದು ಬೀರೇಶ್ವರನ ದೇವಾಲಯ. ಈ ಬೀರೇಶ್ವರ ಯಾವ ಊರಿನಿಂದ ಯಾವ ಊರಿಗೆ ಬಂದು ನೆಲೆಸಿದ್ದಾನೆ, ಹಾಗೆ ಇದರ ಹಿನ್ನೆಲೆ ಏನು, ಬನ್ನಿ ತಿಳ್ಕೊಳ್ಳೋಣ. ಗ್ರಾಮಸ್ಥರಿಗೆ ನಿಜವಾಗ್ಲೂ ಒಂದು ಹೆಮ್ಮೆ ಇದೆ, ಯಾಕೆಂದ್ರೆ ವಿಶ್ವದಲ್ಲೇ ಈ ಒಂದು ಗ್ರಾಮದಲ್ಲಿ ಇಂಥ ಒಂದು ಆಚರಣೆಯನ್ನ ಮಾಡ್ಕೊಂಡು ಬಂದಿರುವಂಥದ್ದು, ಹಾಗೆ ಈ ಒಂದು ಸಂಪ್ರದಾಯವನ್ನ ನಡೆಸ್ಕೊಂಡು ಬಂದಿರೋದು. ಬನ್ನಿ, ಇಲ್ಲಿ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಪರಿಚಯ? ನನ್ನ ಹೆಸರು ಚೆನ್ನಂಜಪ್ಪ ಅಂತ, ನಾನು ಒಂದು ಸೋಸಿಲ್ ವರ್ಕರ್ ಮಾಡ್ತಾ ಇದ್ದೀನಿ. ನಾನು ಈ ಗ್ರಾಮದ ನಿವಾಸಿ. ಕಳೆದ ಒಂದು 50 ವರ್ಷ ಇದೆ ಈ ಗ್ರಾಮದಲ್ಲಿ. ವಿಶೇಷ ಅಂತಂದ್ರೆ 5 ವಿಶೇಷತೆ ಇದೆ. ಇದು ಒಂದು ಬೇರೆ ಚಾಮರಾಜನಗರ ತಾಲೂಕು ಮಂಗಲದ ಒಬ್ಬ ಗುಡ್ಡ ಇಲ್ಲಿ ಜೀತಲಿರ್ತಾನೆ. ಅವನು ವಯಸ್ಸಾದ ಕಾಲದಲ್ಲಿ ಅವನು ಊರಿಗೆ ಹೋಗ್ತಾನೆ. ಅವನು ಜಗಟ ಮತ್ತೆ ರುದ್ರಾಕ್ಷನ ತಿಪ್ಪಗುಂಡಿಗೆಸ್ದಾಗ ಅವನ ಪ್ರಾಮಾಣಿಕತೆಯಿಂದ, ಅವನು ಭಾಳ ಭಕ್ತ, ಭಾಳ ಪ್ರಾಮಾಣಿಕತೆ ಇದ್ದ ಕಾರಣ ಅವನು ಹೋದ ತಕ್ಷಣ 1 ವರ್ಷದಲ್ಲಿ ಅದು ತಿಪ್ಪದಲ್ಲಿ ಲಿಂಗವಾಗಿ ಒಡೆದು ಮುಟ್ತದೆ. ಒಡೆದು ಮೂಡಿದಾಗ ನಾವು ಸಂಪ್ರದಾಯವಾಗಿ ಏಪ್ರಿಲ್ ತಿಂಗಳಲ್ಲಿ ಯುಗಾದಿ ಹಬ್ಬ ಆದ್ಮೇಲೆ ಗೊಬ್ಬರ ಹುಡ್ತೀವಿ ಜಮೀನುಗಳಿಗೆ. ಜಮೀನುಗಳು ಗೊಬ್ಬರ ಹುಡ್ದಾಗ, ಗೊಬ್ಬರ ಹುಡ್ದ ಸಮಯದಲ್ಲಿ ಗಾಡಿ ಚಕ್ರ ಆ ಲಿಂಗದ ಮೇಲೆ ಇರಿದಾಗ ಲಿಂಗದಿಂದ ರಕ್ತ ಬಂದತ್ತೆ. ರಕ್ತ ಬಂದಾಗ ಏನಪ್ಪ ಆಯ್ತು ಅಂತ ಕೇಳ್ಕೊಂಡಾಗ, ನಾನು ನಿಮ್ಮ ಗ್ರಾಮದಲ್ಲಿದ್ದ ಬೀರ, ಇನ್ನೇನು ಮಾಡಬೇಕು ಅಂತ ಕೇಳ್ಕೊಂಡಾಗ, ನನಗೆ ವರ್ಷಕ್ಕೆ ಒಂದು ಸಾರಿ ನಾನು ಸಗಣಿಯಿಂದ ನೀವು ಉದ್ಭವಿಸಿದ್ದೀನಿ, ನೀವು ಅದೇ ರೀತಿ ದೀಪಾವಳಿಯಾದ ಬಲಿಪಾಡ್ಯಮಿಯಾದ ಬಾಣಿ ದಿನ ಈ ಹಬ್ಬವನ್ನು ನಿಮ್ಮ ಗ್ರಾಮದ ಎಲ್ಲ ಪಂಗಡದವರು ಸೇರ್ಕೊಂಡು ಮಾಡಬೇಕು ಅಂತ ಕೇಳ್ಕೊತಾರೆ. ಆದ ಕಾರಣ ಕಳೆದ 400 ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದೀವಿ. 3 ಸಲ ಇವ್ರ ತಾತನ ಕಳಿಸಿರೋದು, ಮಂಗಲದವರು ಇಲ್ಲಿ ಕಳಿಸಿರೋದು. ಹೌದು, ಮುದೇಗೌಡ ಅಂತ ಇವ್ರ ತಾತ, ಮುದೇಗೌಡ ಅಂತ ಅವನ್ ಕಳಿಸಿರೋದು. ಅವನಿಂದ ಇವ್ರ ತಂದೆ ಉರ್ಗೆ ಜೇಗೌಡ, ಉರ್ಗೆ ಜೇಗೌಡನಿಂದ ನಾಗೇಗೌಡ, ಈಗ ಅವನ್ ಮಂಗ ಈಗ ಶಂಕ್ರಪ್ಪ ಅಂತ 4ನೇವನ ಆಗೋಯ್ತು. ಅಲ್ಲಿ ಅವೇಶ ಬಂದು ಯಾವುದು ಅವನ ಜೋಳಿಗೆ ಮತ್ತು ಎಲ್ಲ ತಿಪ್ಪ ಒಳಗಡೆ ಇಟ್ಟ ಮೇಲೆ ಒಂದು ಅವನ ವಿಭೂತಿ ಗಟ್ಟಿ ಅದು ಲಿಂಗವಾಗೋಯ್ತು. ಇವರು ಗೊಬ್ಬರ ತುಂಬಾಗ ಅದು ಒಡತ್ತಲ್ಲ, ರಕ್ತ ಬಂದಾಗ ಒಂದು ಸಣ್ಣ ಹುಡುಗನ ಮೇಲೆ ಅವೇಶ ಬಂದು, ಈ ರೀತಿ ನಾನು ಮಂಗಲ್ದವ, ಈ ರೀತಿಯಾಗಿ ನಾನು ಅಲ್ಲಿಂದೇ ಬರಬೇಕು ತಂಬಡಪ್ಪ ಅಂದ್ಬಿಟ್ಟು ಅಲ್ಲಿಂದೇ ಕರೆಸ್ಕೊಂಡಿರೋದು. ಆವಾಗ ಇದು ಮೂರಂಗಲಿಂಗ ಒಡೆದು ಮೂಡಿರೋದು, ಅವನೇ ತಿಪ್ಪ ಒಳಗಡೆ ಗೊಬ್ಬರದ ಒಳಗಡೆ ಒಡೆದು ಮೂಡಿರೋದು. ಅವನಿಗಾಗೆ ಈ ಹಬ್ಬ ಮಾಡೋದು ಇವತ್ತು ಗೊರ ಹಬ್ಬ. ಈಗ ಒಬ್ರು ಬಂದು ಜೀತ ಕಿದ್ಕಂಡ್ರು ಅಲ್ಲಿ, ಬೇರೆ ಇದೆ ಅವನ ಲಿಂಗ, ಲಿಂಗ ಅದು ಒಡೆದು ಮೂಡಿರೋದು. ಅವಾಗ ಅವಾಗ ಬಂದು 8 ಹಳ್ಳಿಯವರೇ ಗೊಬ್ಬರ ಹುಡುಗ ನಮ್ಮ ಮಂಗಲದಿಂದ, ಮಂಗಲದಿಂದ 8 ಹಳ್ಳಿಯವರೇ ಬಂದು ಹುಣ್ಚಾಪಡಿ ಕಟ್ಟಿದ್ರು. ಹಾಗಾಗಿ ಮುಂದಕ್ಕೆ ಅಲ್ಲಿಂದೇ ಬಂದು ಕಟ್ಟಿಸ್ಬೇಕು ಅಂದಾಗ ಇದೊಂದು 3 ಅಂಕಣ ಒಳಗಡೆ, 1 ಅಂಕಣ 3 ಅಂಕಣ 4 ಅಂಕಣ ಈಗ 8 ಹಳ್ಳಿಯವರೇ ಬಂದು ನಮ್ಮ ಮಂಗಲದ 8 ಹಳ್ಳಿಯವರೇ ಬಂದು ಕಟ್ಟಿಸ್ಬಿಟ್ಟು. ಇದು 1035ನೇ ಇಸ್ವಿ ಇದೆ ನಮ್ಮ ಹತ್ರ ಇದೆ ಕಟ್ಟಡ. ಇದೊಂದು ಮತ್ತೆ ಹಿಂದುಗಡೆ 1 ಅಂಕಣ ಇದು ಮಾತ್ರ ಇಂದ ಪೂರ್ವಾದಿ ಕಟ್ಟಡ. ಇದು ಸಂಪ್ರಷ್ಟ ಮಾಡಿರೋದು, ಸಂಪ್ರಷ್ಟ ಮಾಡೋ ಇದೆಲ್ಲ ನಮ್ಮ ಹತ್ರ ಇದೆ. ಊರಲ್ಲಿ
ಫೋಟೋ ಕಟ್ ಮಾಡಿ. ದೀಪಾವಳಿಯ ನಂತರ ಬರುವಂತ ಇವತ್ತು ಅಂದ್ರೆ ಏನು ಬಲಿಪಾಡ್ಯ ನಂತರ ಬರುವಂತ ದಿನ, ಅದು ಹೊರತಾಗಿ ಬೇರೆ ಯಾವ ದಿನ ವಿಶೇಷವಾದ್ದು? ಅಲ್ಲಿ ಯಾತ್ರೆ ಮಾಡಿದಾಗ ಸೋಮವಾರ ಶುಕ್ರವಾರ ಎಲ್ಲ ಪೂಜೆ ಉಂಟು. ಅಲ್ಲಿ ನಮ್ಮ ಮಂಗಲದಲ್ಲಿ ಜಾತ್ರೆ ಮಾಡ್ತೀವಿ. 10 ವರ್ಷಕ್ಕೆ 8 ವರ್ಷಕ್ಕೆ, ಇವಾಗ 11 ವರ್ಷ ಆಗಿದೆ. ಮುಂದೆ ಜನವರಿ ಫೆಬ್ರವರಿಗೆ ಜಾತ್ರೆ ಆಗುತ್ತೆ. ಅದಾದ ಒಂದು ವರ್ಷದಲ್ಲಿ ಇಲ್ಲಿ ಬಂದು ಮಾಡಬೇಕು ಜಾತ್ರೆ. ವರ್ಷ ತುಂಬದ್ರೊಳಗೆ ಅಲ್ಲಿ ಮಾಡಿದ್ಮೇಲೆ ಇಲ್ಲಿ ಬಂದು ಮಾಡಬೇಕು. ನಾನೇ ಬರಬೇಕು, ನಮ್ಮ ದೇವರುಗಳೆಲ್ಲ ತಗೊಂಡು ಬಂದು ಎಲ್ಲ ಬಿರುದುಗಳನ್ನೆಲ್ಲ ಸೇರಿಸ್ಕೊಂಡು 7 ಬಿರುದು 5 ಬಿರುದು ದೊಡ್ಡ ಹಬ್ಬ, ಹಿರಿಯ ಹಬ್ಬ ಅಂತ. ಅದು 12 ವರ್ಷದ ಒಳಗಡೆ ಮಾಡಬೇಕು. ಈಗ ನಾವು ಇದು ಮಾಡಿ 11 ವರ್ಷ ಆಯ್ತು. ಈ ವರ್ಷ ಶಿವರಾತ್ರಿ ಜನವರಿ ಫೆಬ್ರವರಿಗೆ ಆಗುತ್ತೆ. ಅಲ್ಲಿ ಅಲ್ಲ 12 ವರ್ಷ ಒಳಗಡೆ 5 ವರ್ಷ ತುಂಬದ್ಮೇಲೆ ಯಾವಾಗ್ಲಾರು ಮಾಡಬಹುದು. 12 ವರ್ಷ ಒಳಗಡೆ ಮಾಡಬೇಕು. 12 ವರ್ಷ ಮೀರಕ್ಕಿಲ್ಲ. ಅಲ್ಲಿ ಈಗ 11 ವರ್ಷ ಆಗಿದೆ ಶಿವರಾತ್ರಿಗೆ. 2 ಜನವರಿ ಫೆಬ್ರವರಿಗೆ ಆಗುತ್ತೆ ಅದು. ಅಲ್ಲಿ ಮಾಡಿದ್ಮೇಲೆ 1 ವರ್ಷ ತುಂಬದ್ರೊಳಗೆ ಇಲ್ಲಿ ಬಂದು ಮಾಡಬೇಕು. ಅಲ್ಲಿ ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಇಲ್ಲಿ ಬಂದು ಮಾಡಬೇಕು. ಅಲ್ಲಿ ಇದು ಗೋಳುಗುಡ್ಡ ಅಂತ, ಗೋಳುಗುಡ್ಡ ಇವನು ಬೇರೇಶ್ವರನೇ ಅಂದ್ರೆ ಗೋಳುಗುಡ್ಡ ಒಡೆದು ಮೂಡಿ ಈಶ್ವರನಿಗೆ ಪ್ರಿಯವಾದ ಸೋಮವಾರ. ಸೋಮವಾರನೇ ವಿಶೇಷ, ಸೋಮವಾರ ಶುಕ್ರವಾರ, ಸೋಮವಾರ ಶುಕ್ರವಾರ. ತಮ್ಮಡಿಗಳ ಮೇಲೆ ದೇವರೆಲ್ಲ ಅವೇಶ ಬಂದು ಏನ್ ಬೇಕು ಕೇಳಿದ್ದೆಲ್ಲ ಹೇಳ್ತಾರೆ. ಪ್ರಶ್ನೆ ಕೇಳೋದಿದೆಯಲ್ಲ ಕೂಡ, ಯಾವತ್ತು ಬರ್ಬೇಕಾಗುತ್ತೆ ಆತರ ಪ್ರಶ್ನೆ ಕೇಳೋದು? ಹೌದಾ? ನೀವು ಹೇಳಿದ್ರಿ ಏನು ಈಶ್ವರ ಒಡಮೂಡಿದ್ರ ಬಗ್ಗೆ ನಮ್ಗೆ ಹೇಳಿದ್ರಿ, ಆದ್ರೆ ಅದಾದ್ಮೇಲೆ ನಡೆಯುವಂತ ಈ ಆಚರಣೆ ಏನು? ಊರು ಇಡಿ ಆ ಈ ಆಚರಣೆ ಯಾಕೆ ಸರ್? ಯಾಕೆ ಈ ಒಂದು ಆಚರಣೆಯನ್ನ ಊರಿನವರು ಮಾಡ್ತಾರೆ? ಪ್ರತಿ ವರ್ಷ ಅವನು ರುದ್ರಾಕ್ಷರ ತಗೋಗಿ ಗೊಬ್ಬರ ತಿಪ್ಪಗೆ ಹಾಕಿದ್ರು ನೋಡಿ, ಅಲ್ಲಿ ಗೊಬ್ಬರ ತಿಪ್ಪದಲ್ಲಿ ಒಡೆದು ಮೂಡೋದ್ರಿಂದ ರುದ್ರಾಕ್ಷರ ಉಪಾತಿ ಗಟ್ಟಿ ಒಡೆದು ಮೂಡೋದ್ರಿಂದ ನನಗೆ ವರ್ಷಕ್ಕೆ ಒಂದ್ಸರಿ ಈ ಹಬ್ಬ ಮಾಡ್ಕೊಡಿ ಅಂತ ದೇವರು ಕೇಳ್ಕೊತು. ಸಣ್ಣ ಮಗುನ ಮೇಲೆ ಬಂದು ಆ ದೇವ್ರಿಗೆ ಕೇಳ್ಕೊಂಡಕ್ಕೆ ಅದರಿಂದ ಆಚರಣೆ ನಾವು ಬಿಡದೇ ಮಾಡ್ಕೊಬತ್ತೀವಿ. ಮೊದಲು ತಲಾಲು ಹೊತ್ತು ಒಂದೊಂದು ಮಕ್ಕಳಿ ಹಾಕೋಬತ್ತಿದ್ವು. ಪುನಃ ಎತ್ತರ ಗಾಡಿಲಿ ಒಂದು 10 ಗಾಡಿ ಊಡ್ತಿದ್ವು. ಈಗ ಟ್ಯಾಟ್ರಿ ಬಂದದ ಒಂದು 20-25 ಟ್ಯಾಟ್ರಿ ಕಸ ಊಡ್ತೀವಿ. ಎಲ್ಲ ಜಾತಿಯವರು ಸೇರಿ ಹಬ್ಬ ಮಾಡ್ತೀವಿ. ಎಲ್ಲ ಕೋಮಾರ ಎಲ್ಲ ಸೇರಿ ಮಾಡ್ತೀವಿ. ಈಗ ಸಗಣಿ ಎಲ್ಲ ಹೇಗೆ ನೀವು ಎಲ್ಲರ ಮನೆಯಲ್ಲಿ ಅಥವಾ ಬೇರೆ ಊರಿಂದ ಯಾವ ತರ? ನಮ್ಮೂರುಗಳಲ್ಲಿ ಎಷ್ಟು ದನ ಎಷ್ಟು ಮಡಗಿದ್ರು ಸರ್, ಯಾರು ತಿಪ್ಪಲ್ಲಿ ಹೋಗಿ ತುಂಬರು ಯಾರು ತಡೆ ಆಗಿಲ್ಲ. ಎಷ್ಟು ಬೇಕಾದ್ರೂ ತುಂಬ ಬರ್ಬೋದು. ಯಾರು ಯಾವ್ದು ವೇಸ್ಟ್ ಹಾಕಲ್ಲ, ಸಗಣಿ ಮಾತ್ರ ತಿಪ್ಪೆಗೆ ಹಾಕೋದು. ವೇಸ್ಟ್ ಎಲ್ಲ ಹಾಕಲ್ಲ ಅಲ್ಲಿ ತಿಪ್ಪೆಗೆ. ಯಾವಾಗ ಇದು ಒಡೆದು ಮೂಡುತ್ತೋ ಆವಾಗಿನಿಂದ ತಿಪ್ಪೆಗೆ ವೇಸ್ಟ್ ಏನು ಏಂಜಲು ಮೈಲ್ಗೆ ಹಾಕಾಗಿಲ್ಲ, ಬರೀ ಸಗಣಿ ಮಾತ್ರ ಅದಕ್ಕೆ ಹಾಕೋದು. ಯೂಶಲಿ ಬೇರೆ ಊರುಗಳಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲವನ್ನು ಹಾಕ್ಬಿಡ್ತಾರೆ, ಕಸನು ಹಾಕ್ಬಿಡ್ತಾರೆ. ಇಲ್ಲಿ ಈ ಒಂದು ಆಚರಣೆಗೋಸ್ಕರ ಏನು ತಿಪ್ಪೆಯಲ್ಲಿ ಯಾವುದೇ ಒಂದು ಕಡ್ಡಿ ಕಸ ಸಗಣಿ ಮಾತ್ರ ಹಾಕ್ತೀವಿ. ಆ ಸಗಣಿನ ಯಾರೇ ತಿಪ್ಪದಲ್ಲಾದ್ರೂ ತುಂಬ್ತೀವಿ ನಾವು, ಯಾರು ತಡೆಯಲ್ಲ. ಯಾಕೆ ತುಂಬ್ಕೊಂಡ್ರಿ ಅಂತ ಕೇಳಲ್ಲ. ನಾವು ಹಬ್ಬ ಎಲ್ಲ ಮುಗಿದ್ಮೇಲೆ ನಾವು ಯಾಲ ಬಿಡ್ಬಿಟ್ಟು ಊರಿಗೆ ಹಾಕತ್ತೀವಿ ಆ ದುಡ್ಡು. ಬಟ್ ಇದು ಹಬ್ಬ ದಿನ ಬೆಳಗ್ಗೆ ಆ ಸಗಣಿನೆಲ್ಲ ತಗೊಂಡ್ಬರುವಂತದ್ದ ಅಥವಾ ಯಾವ ತರ? ಈ ಮುಂಚೆನೆ ಅದಕ್ಕೆಲ್ಲ ಇದು ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ 11 ಗಂಟೆ ಮೇಲೆ 11 ಗಂಟೆ ಮೇಲೆ ಪೂಜೆ ಪುಣಸ್ಕಾರ ಎಲ್ಲ ಮುಗಿದ್ಮೇಲೆ 11 ಗಂಟೆ ಮೇಲೆ ಟ್ಯಾಟ್ರಿಗಳ್ಗೆ ತುಂಬ್ಕೊಬತ್ತೀವಿ. ನಮ್ಮೂರು ಜನಗಳೇ ಸೇರಿ ಒಂದು 20 ವರ್ಷದಿಂದ ಒಂದು 30 ವರ್ಷದ ಗಂಟೆ ಹುಡುಗರು ಎಲ್ಲ ಅವ್ರು ನಮ್ಮ ಎಲ್ಲ ಕೋಮಾರು ಸೇರಿ ತುಂಬ್ಕೊಬತ್ತೀವಿ. ಅದು ಹೇಗೆ ಎಲ್ಲರೂ ಖುಷಿಯಿಂದ ಈ ಒಂದು ಆಚರಣೆಯನ್ನು ಮಾಡ್ತೀವಿ? ಎಲ್ಲ ಖುಷಿಯಿಂದ ಮಾಡ್ತಾ ಇರೋದು. ಎಲ್ಲ ಹಳ್ಳಿ ಗಂಜಿ ಚಾಮರಾಜನಗರ ತಾಲೂಕು ಎಲ್ಲಿಂದ ಬೇಕಾದ ಅಮೇರಿಕದಿಂದ ಬಂದಾರ. ಎಲ್ಲ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ಹಬ್ಬನ. ಹೊರಗಡೆ ಗೊಬ್ಬರಣ ವರ್.ಥಳವಾಡಿ ಹೊಸೂರು ಎಲ್ಲರಿಂದ ತಂದು ಕಡಿತಾರೆ ಗೊಬ್ಬರಣ. ಇಲ್ಲಿ ಒಟ್ಟಾರೆ ಇವತ್ತು ಕೂಡ ತಮಿಳ್ನಾಡಿಗೆ ಈ ಒಂದು ಗ್ರಾಮ ಸೇರಿದ್ರು, ಇಲ್ಲಿ ಸ್ವಚ್ಛಂದವಾಗಿ ಕನ್ನಡವನ್ನ ಮಾತಾಡ್ತಾ ಇದಾರೆ, ಅದು ಬಹಳ ಖುಷಿಯಾಗುವಂತದ್ದು. ಅದರ ಜೊತೆಗೆ ಇಲ್ಲಿಯ ಆಚರಣೆ ಬಗ್ಗೆ ಬಹಳ ಹೆಮ್ಮೆ ಇದೆ, ಹಾಗೆ ಸಂತೋಷ ಇದೆ. ಮುಂದಿನ ಪೀಳಿಗೆಯಲ್ಲೂ ಕೂಡ ಈ ಒಂದು ಆಚರಣೆಯನ್ನ ನಾವು ಕಾಣ್ಲಿಕ್ಕೆ ಸಿಗ್ತಾ ಇದೆ.
ಈ ಬೀರೇಶ್ವರ ಸ್ವಾಮಿಗೆ ಅರ್ಕಿಯನ್ನ ಕಟ್ಟಿದ್ರೆ ಸಾಕು, ಎಂಥದೇ ಮಂಡಿ ನೋವಾದ್ರೆ ಅದು ಗುಣ ಆಗತ್ತಂತೆ. ಇದರ ಜೊತೆಗೆ ಭಕ್ತಿ ಹೊಂದಿದ್ರೆ ಸಾಕು, ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂತ ಒಂದು ಶಕ್ತಿ ಬೀರೇಶ್ವರ ಸ್ವಾಮಿಯಲ್ಲಿ ಇದೆ. ಇಲ್ಲಿ ಮಂಡಿ ನೋವು ಬಂದ್ರೆ ಇಲ್ಲಿ ಪೂಜೆವನ್ನ ಅರ್ಸ್ಕೊಂಡ್ರೆ ಇದೆಲ್ಲ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಬೋರ್ಡ್ ಎಲ್ಲ ಹಾಕಿದರೆ ಅದು ಕೂಡ ಇಲ್ಲಿ ಆಗುತ್ತೆ ಅಷ್ಟೇ. ಅದು ಈ ನಮ್ಮ ಗ್ರಾಮದ ವಿಶಿಷ್ಟತೆ. ಆಮೇಲೆ ಸಂಜೆ ಭಜನೆ ಮಾಡೋರು ಭಜನೆ ಮಾಡ್ತಾರೆ ಅಥವಾ ಹರಿಕಥೆಗಳನ್ನು ಮಾಡ್ತಾರೆ. ಇದು ಮುಗಿದ ನಂತರ ಮೆರವಣಿಗೆಯನ್ನು ಬೀರೇಶ್ವರ ಮೆರವಣಿಗೆಯನ್ನು ಮೆರವಣಿಗೆ ಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ ಮೇಡಮ್. ಅವರೇನು ಇನ್ನು ಬೀರೇಶ್ವರನಿಗೆ ಅರ್ಕೆಯನ್ನು ಮಾಡಿದ್ರೆ ಮಂಡಿ ನೋವು ಹೇಳ್ತಿದ್ದೆ, ಅದು ಹೊರತಾಗಿ ಬೀರೇಶ್ವರನಲ್ಲಿ ಅರ್ಕೆ ಕಟ್ಕೊಂಡಾಗ ಯಾವ ರೀತಿ ಒಂದು ಜನಗಳಿಗೆ ಇದರ ಒಂದು ಪವಾಡವನ್ನು ಬೋರ್ಡ್ ಹಾಕಿದ್ರೆ ನೋಡ್ಕೊಂಡ್ಬಿಡಿ ಯಾರು ಹೋಗ್ಬೇಕಾರೆ ಅದು ಬೋರ್ಡ್ ಇದೆ ಬಿಡ್ಲ ಅಷ್ಟೇ. ಪವಾಡ ಅಂತ ಏನು ಇದಕ್ಕೇನು ಇನ್ವೆಸ್ಟ್ ಮಾಡಂತ ಏನಿಲ್ಲ, ಅವ್ನು ಭಕ್ತಿ ಇದ್ರೆ ಸಾಕು ಹೋಗ್ಲಷ್ಟೇ. ಮನಸ್ಸು ತುಂಬ ಭಕ್ತಿಯಿಂದ ಒಪ್ಕೊಂಡು ಅವ್ನು ಹೇಳದಂತೆ ಏನು ಹೇಳ್ತಾರೆ ಅದು ಮಾಡ್ಕೊಂಡ್ರೆ ಸಾಕು ಹೋಗ್ಲಕ್ಕೆ. ಹಣ ಕೊಡ್ತಕ್ಕಂಥದ್ದು ಏನು ಮಾಡ್ತಾರೆ ಅಂತೇನೇನಿಲ್ಲ, ಭಕ್ತಿ ಇಂಪಾರ್ಟೆಂಟ್ ಇಲ್ಲಿ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ ನಿವಾರಣೆ ಆಗುತ್ತೆ ಎಲ್ಲ ಸರ್ವ ರೋಗ ನಿವಾರಣೆ ಆಗುತ್ತೆ ಬೀರೇಶ್ವರ ದೇವಸ್ಥಾನದಲ್ಲಿ. ಇದು ನಮ್ಮ ಗ್ರಾಮದವ್ರ ಎಲ್ಲರ ಅಭಿಪ್ರಾಯ ಮೇಡಮ್. ಬರೆಯದು ಸ್ನೇಹಿತರೆ, ಇವತ್ತಿನ ನಮ್ಮ ಈ ಒಂದು ವಿಶೇಷವಾದಂತಹ ಸಂಚಿಕೆಯಲ್ಲಿ ತಮಿಳುನಾಡಿನಲ್ಲಿ ಇರುವಂತಹ ಈ ಒಂದು ಊರು, ಈ ಊರಿನಲ್ಲಿ ಯಾವ ರೀತಿ ದೇವರು ಅಂದ್ರೆ ಬೀರೇಶ್ವರ ಒಡೆದು ಮೂಡಿರುವಂತದ್ದು, ಹಾಗೆ ತಿಪ್ಪೆಯಲ್ಲಿದ್ದಂತಹ ಒಂದು ದೇವರಿಗೆ ಮಾಡುವಂತಹ ಪ್ರತಿ ವರ್ಷದ ಒಂದು ಪೂಜೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದೀರಾ. ಆದ್ರೆ ಪ್ರತಿ ಒಂದು ದೀಪಾವಳಿಯ ನಂತರ ಅಂದ್ರೆ ಮರುದಿನದಲ್ಲಿ ನಡೆಯುವಂತಹ ವಿಶೇಷವಾದಂತಹ ಪೂಜೆಯನ್ನ ನಮ್ಮ ಮುಂದಿನ ಭಾಗದಲ್ಲಿ ನೋಡಬಹುದಾಗಿದೆ. ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ MC Vijay Kausalya YouTube ಚಾನಲ್. ಅಂಡ್ ದಿಸ್ ಇಸ್ MC Vijay Kausalya ಸೈನಿಂಗ್ ಆಫ್. ನಮಸ್ಕಾರ.